ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರು ಇದ್ದಾರೆ. ಸರ್, ಬೆಂಗಳೂರು ಉತ್ತರದ ಬಗ್ಗೆ ನಿಮ್ಮ ಸ್ಪರ್ಧೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ರಾಜ್ಯದಿಂದ ಕೂಡ ಶಿಫಾರಸು ಮಾಡಿದ್ದಾರೆ, ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಸರ್, ಹೈಕಮಾಂಡ್ ಆಗಿ ಚರ್ಚೆ ಮಾಡಿದ್ದಾರೆ ಸರ್ ನಿಮ್ಮ ಜೊತೆಗೆ? ಸರ್, ಯಾರು ನನ್ನ ಜೊತೆ ಚರ್ಚೆ ಮಾಡಿಲ್ಲ, ನಾನು ಯಾರ ಜೊತೆನೂ ಕೂಡ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿಕೊಂಡು ಹೋಗಿಲ್ಲ. ನಾನು ಮಾಡಿದಂಥ ಕೆಲಸ, ನಾನು ನಡೆದಂಥ ದಾರಿ, ನಾನು ನನ್ನ ಕಾರ್ಯಕರ್ತರ ಜೊತೆ ಇಟ್ಕೊಂಡಂಥ ಸಂಬಂಧ, ನನ್ನ ಪಕ್ಷದ ಕೆಲಸಗಾರರಲ್ಲಿ ನಾನು ಮಾಡಿ ಭಾಗಿಯಾದಂಥ ಸಂದರ್ಭಗಳು, ಇದೆಲ್ಲವೂ ಕೂಡ ಎಲ್ಲರಿಂದ ಒಂದು ಒಪ್ಪಿಗೆ ಪಡ್ಕೊಂಡಂಥ ಸಂಗತಿಯಾಗಿದೆ. ಅದಕ್ಕಾಗಿಯೇ ನನ್ನ ಇಡೀ ಕ್ಷೇತ್ರದ ಜನ ನಾನೇ ಆಗಬೇಕು ಅಂತ ಮನೆ ಮುಂದೆ ಧರಣಿ ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಯಾವುದೇ ಕಾರ್ಯಕ್ರಮಕ್ಕೆ ಕಳೆದ ಒಂದು ತಿಂಗಳಿಂದ ಹೋದರೆ ನೀವು ನಿಲ್ಲಲೇಬೇಕು ಅಂತ ಹೇಳುವಂಥ ಒತ್ತಡಗಳನ್ನು ಮಾಡಿ ಮಾಡುವಂಥದ್ದು. ಶಿವರಾತ್ರಿ ಉತ್ಸವಗಳಿರ್ಬೋದು, ಚಂಡಿಕಾ ಹೋಮಗಳಿರ್ಬೋದು, ಇದಕ್ಕೆಲ್ಲ ಹೋದಾಗ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದನ್ನು ನೀವು ಕಂಡಿದ್ದೀರಿ. ನನ್ನ ಜೊತೆ ಶಶಿ ಇಲ್ಲೇ ಇದ್ದಾರೆ. ನನ್ನ ಜೊತೆ ಚಂಡಿಕಾ ಹೋಮ ಬಾರಿ 2,000 ಜನಕ್ಕಿಂತ ಹೆಚ್ಚಿದ್ರು, ಎಲ್ಲ ಪ್ರಾರ್ಥನೆ ಮಾಡಿದ್ರು ದೇವರ ಮುಂದೆ ಸದಾನಂದ ಗೌಡರೇ ಆಗಬೇಕು. ಇದೊಂದು ಮನಸ್ಸಿಗೆ ನೆಮ್ಮದಿ ಸಂತೋಷ ತಂದಿರುವಂಥದ್ದು. ಆದ ಕಾರಣ ಎಲ್ಲ ಒಂದು ಸಾರ್ವಜನಿಕ ವಲಯದಲ್ಲಿ ರಾಜಕಾರಣಕ್ಕೆ ಪೂರಕವಾಗಿ ಏನು ವ್ಯವಸ್ಥೆಗಳು ಬೇಕೋ, ಒಬ್ಬ ವ್ಯಕ್ತಿ ಅವನಿಗೆ ಅಸೆಪ್ಟಬಿಲಿಟಿ ಬೇಕು ಅಂತ ಹೇಳುವಂಥದ್ದು, ಅದು ದೇವರು ನನಗೆ ಕೊಟ್ಟಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ರೀತಿ ನಡ್ಕೊಂಡಿದ್ದೇನೆ. ನಾನು ಯಡಿಯೂರಪ್ಪನವರು ಕೂಡ ನಿಮ್ಮ ಜೊತೆ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ನಿನ್ನೆ ಸಭೆಯಲ್ಲಿ ದೆಹಲಿಯಲ್ಲಿ. ಸಿಗುತ್ತೆ ಅನ್ನೋದು ವಿಶ್ವಾಸ ಇದೆಯಾ ಸರ್ ಸದಾನಂದ ಗೌಡರಿಗೆ ಫೈನಲ್ ಆಗಿ? ಯಾಕಂದ್ರೆ ಕೊನೆ ಚುನಾವಣೆ ಸ್ಥಳೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಒತ್ತಡ ಇದೆ, ಹೈಕಮಾಂಡ್ ನಾಯಕರು ಮನ್ಸು ಮಾಡ್ತಾರಾ ಅಂತ ಭರವಸೆ ಇದೆಯಾ ಅಂತ? ಅದರ ಬಗ್ಗೆ ಹೈಕಮಾಂಡ್ ನಾಯಕರ ಬಗ್ಗೆ ನಾನೇನು ಹೇಳಲ್ಲ. ಆದರೆ ನಮ್ಮ ರಾಜ್ಯದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ, ನ್ಯಾಷನಲ್ ಇದು ಅಂತದ್ದು ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರಾದಂಥ ಯಡಿಯೂರಪ್ಪರು, ನಮ್ಮ ಅಧ್ಯಕ್ಷರು, ನಮ್ಮ ರಾಜ್ಯದ ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಅಶೋಕರು ಇರ್ಬೋದು, ನಮ್ಮ ಬಸವರಾಜ ಬೊಮ್ಮಾಯಿ ಇರ್ಬೋದು, ಎಲ್ಲರೂ ಕೂಡ ಸದಾನಂದ ಗೌಡರದ್ದು ಒಂದೇ ಹೆಸರು ಅಂತ ಹೇಳಿದ ಮೇಲೆ ಅದನ್ನು ತಿರಸ್ಕಾರ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ. ಯಾಕೆಂತ ಹೇಳಿದರೆ ಕಳೆದ ಚುನಾವಣೆಯಲ್ಲಿ ನಡೆದಂಥ ವಿಚಾರಗಳನ್ನು ನಾವು ನೋಡಿದ್ದೇವೆ. ಆದ ಕಾರಣ ಮತ್ತೆ ಅಂಥ ವಿಚಾರಗಳು, ಪ್ರಯೋಗಗಳು ಮಾಡಿದ್ದು ಸೂಕ್ತ ಅಲ್ಲ ಅಂತ ಅನಿಸ್ಬಹುದು ಅಂತ ಅನಿಸ್ತದೆ. ಮತ್ತೆ ಕೇಂದ್ರೀಯ ನಾಯಕರು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಬೆಂಗಳೂರು ಉತ್ತರದಲ್ಲಿ ಮುಖ್ಯವಾಗಿ ಸೀನಿಯರ್ ಬಿಟ್ಟರೆ ಬೇರೆ ಯಾರಿಗೂ ಕಷ್ಟ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಕಾಂಗ್ರೆಸ್ನವರು ಕೂಡ ಪ್ರಬಲ ಅಭ್ಯರ್ಥಿ, ಈಗಾಗಲೇ ಕೃಷ್ಣ ಬೈರೇಗೌಡರನ್ನ ಕಣಕ್ಕಿಳಿಸಿ ಬಂದ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸರ್, ನನಗೆ ಅನಿಸ್ತದೆ ಬೆಂಗಳೂರು ಉತ್ತರ 100 BJP ಕ್ಷೇತ್ರವಾಗಿ ಪರಿಣಮಿಸಿದೆ. ನನ್ನ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರು, ಅದು ಕೂಡ ವಿಶೇಷವಾಗಿ ವಿಧಾನಸಭೆಯಲ್ಲಿ ಕೂಡ ನಾವು ಮೊನ್ನೆ ಎಲ್ಲ ಕಡೆ ಹಿನ್ನಡೆ ಆದರೂ ಕೂಡ ಬೆಂಗಳೂರು ಉತ್ತರದಲ್ಲಿ 4 of 5 ಎರಡು ಕ್ಷೇತ್ರಗಳನ್ನು ನಮ್ಮ ಸ್ವಯಂಕೃತ ಅಪರಾಧ ಎಂದು ನಾವು ಕಳ್ಕೊಂಡಿದ್ದೇವೆ. ಇಲ್ಲ ಇದ್ರೆ ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಯಾರಿಗೂ ಒಂದು ಬೆಂಬಲ ಇರುವಂಥ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ 100 of 100 ನಮ್ಮ BJP ಅಭ್ಯರ್ಥಿ ಗೆಲ್ತಾರೆ. ಆ ರೀತಿಯ ಒಂದು ಪ್ರಾಮಾಣಿಕ ಕಾರ್ಯಕರ್ತರು ಇಲ್ಲಿದ್ದಾರೆ. ಅದು ನಾನು 10 ಕಂಡಿದ್ದೀನಿ. ಅವರ ಮನೆ ಮಠ ಎಲ್ಲವನ್ನು ಬಿಟ್ಟು ಕೆಲಸ ಮಾಡಿ ಪಕ್ಷ ಅಂತೇಳಿ ಕೆಲಸ ಮಾಡೋರು ಇದ್ದಾರೆ. ನಮ್ಮ ನನ್ನಂಥ ಹಲವು ನಾಯಕರ ಸಣ್ಣ ಪುಟ್ಟ ಗೊಂದಲಗಳಿಂದಾಗಿ ಇದೇನಾದರೂ ಸೋತಿರ್ಬೋದು ಹೊರತು, ಇಲ್ಲದ್ರೆ 7 ನಾವು ಗೆಲ್ಲಿಸ್ಬೇಕಿತ್ತು ಅಂತಾರೆ. ಆದರೂ 4 of 5 ಹೋಗಿದ್ದೇವೆ. 122 ಇದ್ದದ್ದು 66 ಬಂದರೂ ಕೂಡ ನಾವು 4 of 5 ಹೋಗಿದ್ದೇವೆ. ಆದ ಕಾರಣ ನಮ್ಮಲ್ಲಿ ಅದು ಕೂಡ ಲೋಕಸಭಾ ಚುನಾವಣೆ, ಮೋದಿ ಚುನಾವಣೆ ಅಂತ ಹೇಳಿದಾಗ ಅದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇನ್ ಕೇಸ್ ಟಿಕೆಟ್ ಸಿಗಿಲ್ಲ ಅಂದರೆ ಸದಾನಂದ ಗೌಡರ ನಡೆ ಏನಿರುತ್ತೆ ಸರ್? ಸರ್, ಇನ್ ಕೇಸ್ ಸದಾನಂದ ಗೌಡರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದರೆ ಸ್ವಲ್ಪ ಬೇಸರ ಆಗ್ಬೋದು ಸದಾನಂದ ಗೌಡರಿಗೆ, ಮತ್ತು ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ರಾಜ್ಯದ ನಾಯಕರಿಗೆ ತಿಳಿಸಬೇಕಾಗುತ್ತೆ. ನನ್ನ ಏನೆಲ್ಲ ನಂದು ಸ್ವಲ್ಪ ನಂದು ಚುನಾವಣಾ ರಾಜಕಾರಣದಿಂದ ದೂರ ಇರಬಾರ್ದು ಅಂತ ಹೇಳುವಂಥ ಅವರ ಒತ್ತಡ ಯಾಕೆ ಹೀಗಾಯಿತು ಅಂತ ಹೇಳುವಂಥದ್ದಕ್ಕೆ ನನ್ನ ಕಾರ್ಯಕರ್ತರಿಗೆ ನಾನು ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡಬೇಕಾಗುತ್ತೆ. ಕೊನೆ ಪ್ರಶ್ನೆ ಸರ್, ಪಕ್ಷದಲ್ಲಿ ತ್ಯಾಗಕ್ಕೆ ಪ್ರತಿಫಲ ಇದೆಯಾ ಸರ್? ನಿಜವಾಗ್ಲೂ ಈಶ್ವರಪ್ಪ ಅವರು ತ್ಯಾಗ ಮಾಡಿದರು, ಇಲ್ಲೊಂದು ಕಡೆ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಸರತ್ತನ್ನು ಮಾಡಿದ್ರು ಕೂಡ, ಹೈಕಮಾಂಡ್ ನಾಯಕರು ಎಲ್ಲ ಮಾಡಿಲ್ಲ, ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾರೆ, ನಿಜವಾಗ್ಲೂ ಕೂಡ ಅವ್ರು ಸಿಗುತ್ತಾ ಸರ್ ವಿಶ್ವಾಸ ಇದೆಯಾ ಅಂತ? ಸರ್, ನನ್ನ ಮನೆಯಲ್ಲಿ ನನ್ನ ಮಗ ಹೆಂಡತಿ ಕಳೆದ 25-30 ರಾಜಕಾರಣದಲ್ಲಿ ಒಂದು ದಿವಸ ರಾಜಕಾರಣದ ಬಗ್ಗೆ ಪ್ರವೇಶ ಆಗಲಿಲ್ಲ. ನನ್ನ ಗೃಹ ಕಚೇರಿ ಕೂಡ ನನ್ನ ರಾಜಕೀಯ ಚಟುವಟಿಕೆ ಇದ್ದಾಗ ಅವರಿಗೆ ಪ್ರವೇಶ ಇಲ್ಲ. ಆದ ಕಾರಣ ನನ್ನ ಮನೆಯಲ್ಲಿ ಮಗ, ಹೆಂಡತಿ, ಸೊಸೆ ಅಥವಾ ನನಗೆ ಸಂಬಂಧಪಟ್ಟವರು ಯಾರು ಕೂಡ ರಾಜಕಾರಣದಲ್ಲಿಲ್ಲ. ಕುಟುಂಬ ರಾಜಕಾರಣದಿಂದ ಅತ್ಯಂತ ದೂರ ಇರುವಂಥ ಕರ್ನಾಟಕದ ಒಬ್ಬ ರಾಜಕಾರಣಿ ಅಂತ ಹೇಳಿದರೆ ಸದಾನಂದ ಗೌಡ ಅಂತ ನಾನು ಎಲ್ಲಿ ಬೇಕಾದ್ರೂ ಹೇಳಬಲ್ಲ. ಕುಟುಂಬ ರಾಜಕಾರಣ ನಾನು ಮಾಡಿಲ್ಲ, ಮಾಡೋದು ಇಲ್ಲ, ಮತ್ತು ಏನು ಕೇಂದ್ರದ ವರಿಷ್ಠರು ಹೇಳಿದಾರೆ ಅದಕ್ಕೆ ಬದ್ಧನಾಗಿ ನಡ್ಕೊಂಡಿದ್ದೀನಿ ಇಷ್ಟರ ತನಕ. ಇನ್ನೂ ಏನಾಗುತ್ತೆ ಅದು ದೈವೇಚ್ಛೆ, ನನ್ನದೇನಿಲ್ಲ. ಆದರೆ ನನಗೆ ಯಾರ ಮೇಲೆ ಕೋಪ ಇಲ್ಲ, ರಾಜ್ಯದಲ್ಲಿ ಯಾರ ನಾಯಕರ ಮೇಲೆ ನನಗೆ ವ್ಯತ್ಯಾಸಗಳಿಲ್ಲ. ನಾನು ಎಲ್ಲರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೋಡ್ತೇನೆ. ಜವಾಬ್ದಾರಿ ಇದ್ದರೂ ಜವಾಬ್ದಾರಿ ಇಲ್ಲದಿದ್ದರೂ ಆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು.
ಇದಿಷ್ಟು ಸದಾನಂದಗೌಡರ ಮಾತು. ಕ್ಯಾಮರಾ ಪರ್ಸನ್ ರೇ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.